ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಬಾಪು ಬೋನಾಳ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಡೆದ ಕೆಎ ಬೋರ್ಡ್ನ ಎಫ್ ಡಿ ಎ ಜಿಕೆ ಪಾರ್ಟ್ ಒನ್ ಏನ್ ಮಾಡಿತ್ತು ಕೀ ಆನ್ಸರ್ ಬಿಟ್ಟಿದ್ದು, ಈಗ ಜಿಕೆ ಪಾರ್ಟ್ ಟು ಕೀ ಆನ್ಸರ್ ಇದು ಬಿಡಲಾಗಿದ್ದು, ಇವು ಏನ ತಾತ್ಕಾಲಿಕ ಉತ್ತರಗಳಾಗಿದ್ದು ಫೈನಲ್ ಕೀ ಆನ್ಸರ್ ಬಂದಾಗ ಸರಿಯಾಗಿ ನೋಡ್ಕೊಳ್ಳಿ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ. ಪ್ರತಿ ಡ್ಯಾಶ್ ನಂತರ ರಾಜ್ಯಸಭೆಯ ಮೂರನೇ ಒಂದು ಭಾಗ ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಅಂತ ಕ್ವಶನ್ ಕೇಳಿದಾರ. ನಾಲ್ಕು ವರ್ಷಗಳು, ಎರಡು ವರ್ಷಗಳು, ಐದು ವರ್ಷಗಳು, ಆರು ವರ್ಷಗಳು. ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಬಿ ಅನ್ಸರ್ ರೈಟ್ ನೋಡ್ರಿ. ಎಷ್ಟು ಅಂದ್ರೆ ಎರಡು ವರ್ಷಗಳು, ಅಂದ್ರೆ ಇವೆಲ್ಲ ಡೈರೆಕ್ಟ್ ಆನ್ಸರ್ ಹೇಳ್ಕೋತಾ. ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ ಡ್ಯಾಶ್ ಅಡಿಯಲ್ಲಿ ಅಧ್ಯಕ್ಷರು ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಮಾಡಿದಾಗ ಆರ್ಟಿಕಲ್ 19ರ ಮೂಲಕ ಖಾತರಿಪಡಿಸುವ ಸ್ವಾತಂತ್ರ್ಯವನ್ನು ಯಾಂತ್ರಿಕವಾಗಿ ಅಮಾನತುಗೊಳಿಸಲಾಗುತ್ತದೆ. ಎ ಆನ್ಸರ್ 360, ಬಿ 352, ಸಿ 370, ಡಿ 356. ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಇದಕ್ಕೆ 352 ನೋಡ್ರಿ. ಯುಎಸ್ಎ ಓಪನ್ 2023ಕ್ಕೆ ಸಂಬಂಧಿಸಿದಂತೆ ಈಗಳಿಗೆ ಯಾವ ಜೋಡಿಯು ತಪ್ಪಾಗಿ ಹೊಂದಿಕೆಯಾಗಿದೆ ಅಂತ ಕ್ವಶನ್ ಕೇಳಿದಾರ. ಮಹಿಳೆಯರ ಸಿಂಗಲ್ಸ್ ಅರೆನಾ ಸಬ್ಲೆಂಕಾ, ಮಿಶ್ರ ಡಬಲ್ಸ್ ಅನ್ನಾ ಡ್ಯಾನಿಲಿನಾ ಮತ್ತು ಹತ್ರಿ ಹೆಲಿಯೋವರ, ಪುರುಷರ ಡಬಲ್ಸ್ ರಾಜೀವ್ರಾಮ್ ಮತ್ತು ಜೋ ಸಾಲಿಬರಿ, ಪುರುಷರ ಸಿಂಗಲ್ಸ್ ನೋವಾಕ ಜೋಕೋವಿಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಮಹಿಳೆಯರ ಸಿಂಗಲ್ಸ್ ಅಲ್ಲ, ಅರೆನಾ ಸಬ್ಲೆಂಕಾ ಅಲ್ರಿ ಇವರು. ಸಿಂಗಲ್ಸ್ ಅಲ್ಲ, ಡಬಲ್ ವಿನ್ನರ್ ಅವರು. ಆದ್ರೆ ಇದು ಏನಾಗಿದೆ ತಪ್ಪಾಗಿದೆ. ಆದ್ರೆ ಈ ಆನ್ಸರ್ ರೈಟ್. ಓಕೆ, 54ನೇ ಕ್ವಶನ್ ನೋಡ್ರಿ. ಕೇಂದ್ರ ನಗರ ಮತ್ತು ವಸತಿ ವ್ಯವಹಾರಗಳ ಸಚಿವಾಲಯವು ತನ್ನ ಸ್ಮಾರ್ಟ್ ಸ್ಟಾರ್ಟ್ ಸಿಟಿ ಮಿಷನ್ ಗಡುವನ್ನು ವಿಸ್ತರಿಸಿದೆ ಅಂತ ಕ್ವಶನ್ ಕೇಳಿದಾರೆ. ಡಿಸೆಂಬರ್ 2023, ಡಿಸೆಂಬರ್ 2024, ಜೂನ್ 2024, ಜೂನ್ 2023 ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಜೂನ್ 2024ರವರೆಗೆ. ನೆಕ್ಸ್ಟ್, ಎನ್ ಪಿ ಸಿ ಡಿ ಎಸ್ ಇದು 2010ರಲ್ಲಿ ಭಾರತ ಸರ್ಕಾರ ಜಾರಿಗೆ ತಂದ ರಾಷ್ಟ್ರ ಮಟ್ಟದ ಆರೋಗ್ಯ ಕಾರ್ಯಕ್ರಮವಾಗಿದ್ದು, ಇದು ಈ ಕೆಳಗಿನ ಯಾವ ರೋಗವನ್ನು ನಿಯಂತ್ರಿಸುವ ಮತ್ತು ತಡೆಗಟ್ಟುವ ಗುರಿಯನ್ನು ಹೊಂದಿದೆ ಅಂತ ಕ್ವಶನ್ ಕೇಳಿದಾರ. ಕ್ಯಾನ್ಸರ್, ಡಯಾಬಿಟಿಸ್, ಹೃದಯ ಸಂಬಂಧಿ ಕಾಯಿಲೆಗಳು, ಅತಿಸಾರ, ನೆಗಡಿ, ಪಾರ್ಶ್ವವಾಯು ಅಂತ ಕೊಟ್ಟಿದ್ದಾರ. ಎ 4 ಮತ್ತು 5, ಬಿ 4, 5, 6, ಸಿ ಇವೆಲ್ಲವೂ, ಡಿ 1, 2, 3, 4 ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 55ನೇದು ಡಿ ನೋಡ್ರಿ. 1, 2, 3, 4 ಅಂದ್ರೆ ಕ್ಯಾನ್ಸರ್, ಡಯಾಬಿಟಿಸ್, ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಅತಿಸಾರ. ನೆಕ್ಸ್ಟ್, ಈ ಕೆಳಗಿನ ದಕ್ಷಿಣ ಏಷ್ಯಾದ ಯಾವ ರಾಷ್ಟ್ರವನ್ನು ಡಿಸೆಂಬರ್ 13, 2023ರಂದು ವಿಶ್ವಸಂಸ್ಥೆಯ ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಪಟ್ಟಿಯನ್ನು ತೆಗೆದುಹಾಕಲು ನಿರ್ಧರಿಸಲಾಗಿದೆ ಕ್ವಶನ್ ಕೇಳಿದಾರ. ಭೂತಾನ್, ಮಯನ್ಮಾರ್, ಮ್ಯಾನ್ಮಾರ್ ಆಗಿರೋದು, ಮಯನ್ಮಾರ್, ನೇಪಾಳ್, ಬಾಂಗ್ಲಾದೇಶ್. ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಭೂತಾನ್ ದೇಶವನ್ನು ಏನ್ ಮಾಡೋ ತೆಗೆದುಹಾಕಲು ನಿರ್ಧರಿಸಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳಿಸಿದ ಸೌದಿ ಅರೇಬಿಯಾದ ಪ್ರಪ್ರಥಮ ಮಹಿಳಾ ಗಗನಯಾನಿಯರ ಕೇಳಿದಾರ. ರಿಮಲ್, ತುರ್ಕ್ಮಾನಿ, ರಯಾನಾ, ಬರ್ನಾವಿ, ಇವು ಯಾವುದು ಅಲ್ಲ, ಮಿತ್ ಅನೋಕೆ, ಅನ್ಸಾರಿ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಯಾವುದಂದ್ರೆ ರಯಾನಾ, ಬರ್ನಾವಿ ಅಂತ ಬರ್ತಾರೆ. ನೆಕ್ಸ್ಟ್, ಫೆಬ್ರವರಿ 2023ರಲ್ಲಿ ಭೂಕಂಪಕ್ಕೆ ತುತ್ತಾದ ಸಿರಿಯಾ ಮತ್ತು ಟರ್ಕಿಗಳ ನೆರವಿಗಾಗಿ ಭಾರತ ಸರ್ಕಾರವು ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು ಅಂತ ಕೇಳಿದಾರ. ಆಪರೇಷನ್ ಸದ್ಭಾವನ, ಆಪರೇಷನ್ ರಾಹತ್, ಆಪರೇಷನ್ ದೋಸ್ತ್, ಆಪರೇಷನ್ ಲೇಹತ್ ಬರ್ತದೆ. ಸರಿಯಾದ ಉತ್ತರ ಯಾವುದ್ರಿ? ಆಪರೇಷನ್ ದೋಸ್ತ್. ನೆಕ್ಸ್ಟ್, ಇದು 59ನೇ ಕ್ವಶನ್ ರೀ. ಪುರುಷರ ಜಾವೆಲಿನ್ ರ್ಯಾಂಕಿಂಗ್ನಲ್ಲಿ ವಿಶ್ವದ ನಂಬರ್ ಒನ್ ಸ್ಥಾನವನ್ನು ಅಲಂಕರಿಸುವ ಮೂಲಕ ಭಾರತ ಈ ಕೆಳಗಿನ ಯಾವ ಅಥ್ಲೀಟ್ ಇತಿಹಾಸ ನಿರ್ಮಿಸಿದ್ರು ಅಂತ ಕ್ವಶನ್ ಕೇಳಿದಾರ. ಶಿವಪಾಲ್ ಸಿಂಗ್, ನವದೀಪ್ ಸಿಂಗ್, ದವೀಂದರ್ ಸಿಂಗ್ ಕಾಂಗ್, ನೀರಜ್ ಚೋಪ್ರಾ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವ್ದ್ರಿ? ನೀರಜ್ ಚೋಪ್ರಾ. ಇವ್ರು ಯಾವ ಸ್ಪೋರ್ಟ್ಸ್ ಅಂದ್ರೆ ಜಾವೆಲಿನ್ ಥ್ರೋ ಅಂತ ಬರ್ತ ನೋಡ್ರಿ. ಯಾವ ಥ್ರೋ? ಜಾವೆಲಿನ್ ಥ್ರೋ ಅಂದ್ರೆ ಬರ್ಚಿ ಎಸೆತ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ 60ನೇ ನೋಡ್ರಿ. ಭಾರತ ಮತ್ತು ಭಾರತ ಬಾಂಗ್ಲಾದೇಶ್ ಮೈತ್ರಿ ಪೈಪ್ ಲೈನ್ ಅನ್ನು ಈ ಕೆಳಗಿನ ಯಾವ ಎರಡು ಸ್ಥಳಗಳ ಮಧ್ಯೆ ಅಳವಡಿಸಲಾಗಿದೆ ಅಂತ ಕ್ವಶನ್ ಕೇಳಿದಾರ. ಕೋಲ್ಕತ್ತಾ ಭಾರತ, ಢಾಕಾ ಬಾಂಗ್ಲಾದೇಶ್, ಅಗರ್ತಲಾ ಭಾರತ ಮತ್ತು ರಾಜಶಾಹಿ ಬಾಂಗ್ಲಾದೇಶ್, ಸಿಲಾಂಗ್ ಭಾರತ, ಕುಲ್ಲಾ ಬಾಂಗ್ಲಾದೇಶ್, ಸಿಲಿಗುರಿ ಭಾರತ, ಪಾರ್ವತಿಪುರ ಮತ್ತು ಬಾಂಗ್ಲಾದೇಶ್. ಇದು ಸರಿಯಾದ ಉತ್ತರ ಯಾವುದ್ರೆ ಡಿ ನೋಡ್ರಿ. ಎರಡು ದೇಶಗಳ ಮಧ್ಯೆ ಇದೆ, ಯಾವ ನಾಲ್ಕು ಸ್ಥಳಗಳ ಮಧ್ಯೆ ಏನ್ ಮಾಡಿದ ಪೈಪ್ ಲೈನ್ ಇಳಿದಿದೆ. ನೆಕ್ಸ್ಟ್, 2 ಜನವರಿ 1, 2023ರಂದು ಯಾವ ರಾಷ್ಟ್ರವು ಯುರೋ ವಲಯಕ್ಕೆ 20ನೇ ರಾಷ್ಟ್ರವಾಯಿತು ಅಂತ ಕ್ವಶನ್ ಕೇಳಿದಾರ. ಸ್ಲೊವೇನಿಯಾ, ಲ್ಯಾಟ್ವಿಯಾ, ಕ್ರೊಯೇಷಿಯಾ, ಯಾವುದು ಇನ್ನೊಂದು ಸೈಪ್ರಸ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಂದ್ರೆ ಕ್ರೊಯೇಷಿಯಾ ಬರ್ತ ನೋಡ್ರಿ. ನೆಕ್ಸ್ಟ್, ವಿಶ್ವಸಂಸ್ಥೆಯು ಗುರುತಿಸಿದ ಈ ಕೆಳಗಿನ ಅಂತಾರಾಷ್ಟ್ರೀಯ ವರ್ಷಗಳನ್ನು ಗುರುತಿಸಿ ಅಂತ ಕ್ವಶನ್ ಕೇಳಿದಾರ. 2022 ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರದ ವರ್ಷ, 2023 ಅಂತಾರಾಷ್ಟ್ರೀಯ ಬೇಳೆಕಾಳುಗಳ ವರ್ಷ ಅಂತ ಕೊಟ್ಟಿದ್ದಾರೆ. ಮೇಲಿನ ಹೇಳಿಕೆಗಳು ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕ್ವಶನ್ ಕೇಳಿದಾರ. ಎ ಆಪ್ಷನ್ಸ್ 2 ಮಾತ್ರ, ಬಿ 1 ಮತ್ತು 2 ಮಾತ್ರ, ಸಿ 1 ಮತ್ತು 2 ಅಲ್ಲ, ಡಿ 1 ಮಾತ್ರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರೆ ಡಿ ನೋಡ್ರಿ. ಸಿ 1 ಮತ್ತು 2 ಅಲ್ಲ, ಇವೆರಡು ತಪ್ಪಾಗಿವೆ ಹೇಳಿಕೆಗಳು.
ನೆಕ್ಸ್ಟ್ ಈ ಕೆಳಗಿನ ಹೊಂದಿಸಿದರೆ ಕ್ಲಿಯರ್ ಆರ್ಕಿಮಿಡಿಸ್ ಡಬ್ಲ್ಯೂ ಕೆ ರಾಂಡಜನ್ ಗೆಲಿಲಿಯೋ ಗೆಲಿಲಿ ಜೆ ಸಿ ಬೋಸ್ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ನೋಡ್ರಿ ಆರ್ಕಿಮಿಡಿಸ್ ಕೇಳಿದ್ರೆ ಯಾವ ಅಂದ್ರೆ ತೇಲುವಿಕೆ ತತ್ರ ಇದು ಒಂದು ನಾಲ್ಕು ನಾಲ್ಕು ತ್ರೀ ಇನ್ನು ಡಬ್ಲ್ಯೂ ಕೆ ರಾಂಡಜನ್ ಏನು ಕೇಳಿದ್ರೆ ಅವರು ಎಕ್ಸ್ರೇ ಕಂಡು ಹಿಡಿತಾರ ಆಮೇಲೆ ಗೆಲಿಲಿಯೋ ಗೆಲಿಲಿ ನೋಡ್ರಿ ಅವರು ಗೆಲಿಲಿಯೋ ಗೆಲಿಲಿ ಅಂತ ಬರ್ತಾರ ಅವರು ಜಡತ್ವದ ನಿಯಮ ನಾಲ್ಕನೇದು ಡಿ ಜೆ ಸಿ ಬೋಸ್ ಅಂತ ಬರ್ತಾರ ಇವ್ರು ಏನಪ್ಪ ಅಂದ್ರೆ ಆಲ್ ಶಾರ್ಟ್ ರೇಡಿಯೋ ಶೂಟಿಂಗ್ ಅಂತ ಬರ್ತದೆ ಸರಿ ಉತ್ತರ ಯಾವ್ದ್ರಿ ಈ ಆನ್ಸರ್ ಇದು ರೈಟ್ ನೋಡ್ರಿ ನೆಕ್ಸ್ಟ್ ಏಪ್ರಿಲ್ 14 2023 ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯು ಜ್ಯೂಸ್ ಎಂಬ ಹೆಸರಿನ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಿತ್ತು ಜ್ಯೂಸ್ ಅನ್ನು ವಿಸ್ತರಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಜುಪಿಟರ್ ಐಸಿ ಮೂನ್ಸ್ ಎಕ್ಸ್ಪ್ಲೋರ್ ಜುಪಿಟರ್ ಐಒ ಮೈಮಾಸ್ ಎಕ್ಸ್ಪ್ಲೋರ್ ಜುಪಿಟರ್ ಇನ್ನರ್ ಮೂನ್ಸ್ ಎಕ್ಸ್ಪ್ಲೋರ್ ಜುಪಿಟರ್ ಐ ಮಿರಿಂಡಾ ಎಕ್ಸ್ಪ್ಲೋರ್ ಅಂತ ಕೊಟ್ಟಿದ್ದಾರೆ ಸರಿ ಉತ್ತರ ಯಾವ್ದ್ರಿ ಜುಪಿಟರ್ ಐಸಿ ಮೂನ್ಸ್ ಎಕ್ಸ್ಪ್ಲೋರ್ ಸರಿ ಎ ಆನ್ಸರ್ ರೈಟ್ ಆಗಿದೆ ನೆಕ್ಸ್ಟ್ ದ್ರವ ಡೈನಾಮಿಕ್ಸ್ ನಲ್ಲಿ ಬರ್ನಲಿ ತತ್ವಗಳ ವೈಜ್ಞಾನಿಕ ತತ್ವದ ಮೇಲೆ ಕೆಲಸ ಮಾಡುವ ತಂತ್ರಜ್ಞಾನವನ್ನು ಹೆಸರಿಸಿ ಕೇಳಿದ್ದಾರೆ ಎಲೆಕ್ಟ್ರಿಕ್ ಜನರೇಟರ್ ವಿಮಾನ ಸೋನಾರ್ ರಾಕೆಟ್ ಪ್ರಚೋದನೆ ಅಂತ ಕೊಟ್ಟಿದ್ದಾರೆ ಇದು ಸರಿಯಾದ ಉತ್ತರ ಯಾವ್ದು ನೋಡ್ರಿ 65 ಬಿ ಯಾಕಂದ್ರೆ ವಿಮಾನವಾಗಿದೆ ನೆಕ್ಸ್ಟ್ ಕ್ಯಾರೆಟ್ ಅದು ಚಿನ್ನ ಸುದ್ದಿಯ ಸೂಚ್ಯಂಕಕ್ಕಾಗಿ ಎಸ್ ಐ ಘಟಕದಲ್ಲಿ ಮೌಲ್ಯವು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ 20 ಮಿಲಿಗ್ರಾಮ್ 200 ಮಿಲಿಗ್ರಾಮ್ 2000 ಮಿಲಿಗ್ರಾಮ್ 2 ಮಿಲಿಗ್ರಾಮ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ 200 ಮಿಲಿಗ್ರಾಮ್ ಆಗಿದೆ 67ನೇ ಕ್ವೆಶ್ಚನ್ ನೋಡ್ರಿ 20 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸುವ ಕಾರು 6 ಸೆಕೆಂಡ್ಗಳಲ್ಲಿ 60 ಕಿಲೋಮೀಟರ್ ಪರ್ ಗಂಟೆ ವೇಗ ಹೊಂದಿದೆ ಎಂದರೆ ಅದರ ವೇಗವರ್ಧನೆಯು ಡ್ಯಾಶ್ ಆಗಿರುತ್ತದೆ ಕ್ವೆಶ್ಚನ್ ಕೇಳಿದ್ದಾರೆ ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 1.85 ಮೀಟರ್ ಪರ್ ಸೆಕೆಂಡ್ ಡಿ ಆನ್ಸರ್ ಸರಿಯಾಗಿದೆ ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಯಾವುದು ಒಂದು ಆಯಾಮವಾಗಿದೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ ಭೂಮಿಯು ಸೂರ್ಯನ ಸುತ್ತ ಸುತ್ತುವಿಕೆ ರೈಲು ನೇರ ಮಾರ್ಗದಲ್ಲಿ ತಿರುಗುವಿಕೆ ಚಲಿಸುವ ರೈಲುಗಳ ಚಕ್ರಗಳ ಚಲನೆ ವಿಮಾನದ ಇಳಿಯುವಿಕೆ ಇದು 68ನೇ ಸರಿಯಾದ ಉತ್ತರ ಯಾವುದು ನೋಡ್ರಿ ರೈಲು ನೇರ ಮಾರ್ಗದಲ್ಲಿ ತಿರುಗುವಿಕೆ ನೋಡ್ರಿ ನೆಕ್ಸ್ಟ್ 69 ಎರಡು ವಿದ್ಯುತ್ ವಾಹಕ ಈಟಿಗಳನ್ನು ಪ್ರತ್ಯೇಕವಾಗಿ ಚಾರ್ಜ್ ಮಾಡಿ ಮತ್ತು ನಂತರ ಸಂಪರ್ಕದಲ್ಲಿ ಒಟ್ಟಿಗೆ ಸೇರಿಸಿದರೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ ಈಗ 69ನೇ ಸರಿಯಾದ ಉತ್ತರ ಯಾವುದಂದ್ರೆ ಎರಡು ಈಟಿಗಳು ಒಟ್ಟು ಶಕ್ತಿಯನ್ನು ಸಂರಕ್ಷಿಸಲಾಗುತ್ತದೆ ನಮ್ಮ ಆನ್ಸರ್ ಅಟ್ಟು ತಿಳ್ಕೊತೀವ್ರಿ ಯಾವುದು ಡಿ ಆನ್ಸರ್ ಸರಿಯಾಗಿದೆ ಈ ಕೆಳಗನ್ನು ಹೊಂದಿಸಿ ಅಂತ ಕ್ವೆಶ್ಚನ್ ಕೇಳಿದ್ದಾರೆ ಓಕೆ 75 ಎಂ ಎನ್ ಸಹ ಕೊಟ್ಟಿದ್ದಾರೆ ಎಂ ಎನ್ 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 ಎಸ್ ಎಸ್ ಎನ್ ಬೋಸ್ ಸಿ ವಿ ರಾಮನ್ ಎಸ್ ಚಂದ್ರಶೇಖರ್ ಕೊಟ್ಟಿದ್ದಾರೆ ಓಕೆ ನಕ್ಷತ್ರಗಳ ರಚನೆ ಮತ್ತು ವಿಕಸನ ಉಷ್ಣ ಪ್ರತ್ಯಕ್ಷತೆ ಅಣುಗಳಿಂದ ಬೆಳಕಿನ ಅಸ್ಥಿರ ಚದುರುವಿಕೆ ಕ್ವಾಂಟಮ್ ಅಂತ ಕೊಟ್ಟಿದ್ದಾರೆ 70ನೇ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಸಿ ನೋಡ್ರಿ 2 4 3 1 ಅಂತ ಬರ್ತದೆ ಓಕೆ ನೆಕ್ಸ್ಟ್ 71 ನೋಡ್ರಿ ದೇಹದ ತೂಕ ಡ್ಯಾಶ್ ನಲ್ಲಿ ಗರಿಷ್ಠವಾಗಿರುತ್ತದೆ ಭೂಮಿಯ ಧ್ರುವಗಳು ಭೂಮಿಯ ಸಮಭಾಜಕ ಭೂಮಿಯ ಕೇಂದ್ರ ಚಂದ್ರ ಅಂತ ಕೊಟ್ಟಿದ್ದಾರೆ ಇದು ಇಲ್ಲಪ್ಪ ಅಂದ್ರೆ ಭೂಮಿಯ ಧ್ರುವಗಳಲ್ಲಿ ದೇಹದ ತೂಕ ಏನಾಗುತ್ತೆ ಅತಿ ಹೆಚ್ಚಾಗಿರುತ್ತದೆ ನೆಕ್ಸ್ಟ್ 78 5 ಗ್ರಾಮ್ ಸೆಂಟಿಮೀಟರ್ 3 ಸಾಂದ್ರತೆ 5 ಸೆಂಟಿಮೀಟರ್ ಇಂಟು 5 ಸೆಂಟಿಮೀಟರ್ ಇಂಟು 5 ಸೆಂಟಿಮೀಟರ್ ಆಯಾಮಗಳನ್ನು ಹೊಂದಿರುವ ಮೆಟಾಲಿಕ್ ಬ್ಲಾಕ್ ನನ್ನು ನೀರಿನಲ್ಲಿ ತೂಗಿದಾಗ ಸ್ಪಷ್ಟವಾದ ತೂಕ ಡ್ಯಾಶ್ ಗ್ರಾಮದಲ್ಲಿ ಇರುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 72 ಎ 4 × 4 × 4 mg ಆಗಿದೆ ನೋಡಿ 4 × 4 × 4 g ಓಕೆ 73ನೇ ಕ್ವಶನ್ ಪಟ್ಟಿ 1ರಲ್ಲಿ ನದಿಗಳ ಹೆಸರುಗಳಿವೆ ಮತ್ತು ಪಟ್ಟಿ 2 ರಲ್ಲಿ ಉಪನದಿಗಳ ಹೆಸರುಗಳಿವೆ ಸರಿಯಾದವನು ಕೆಳಗಿನ ಸಂಖ್ಯೆಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಯಮುನಾ ಗಾಗ್ರ ಗಂಡಕ್ ಚಂಬಲ್ ಸೋನತ್ ಕೊಟ್ಟಿದ್ದಾರೆ ಈ ಕಡೆ ಉಪನದಿಗಳು ಬನಾರಸ್ ಕಾಳಿ ಗುಂಡಕ ರಿಯಾಂದ ಬೆಟವಾ ಕಾಳಿ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ 73ನೇ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಎ ನೋಡ್ರಿ 1 4 5 2 1 3 ಓಕೆ ಯಮುನಾ ನದಿ ಬೆಟವಾ ಅಂತ ಗೊತ್ತಿರ ನಮಗೆ ಗಾಗ್ರಾದು ಕಾಳಿ ಗಂಡಕ ಕಾಳಿ ಗಂಡಕ ಚಂಬಲ ಬನಾಸ ಸೋನ ರಿಹಾಂತ ಓಕೆ ಇದು ಸರಿಯಾದ ಉತ್ತರ ಯಾವುದ್ರಿ 1 ನೆಕ್ಸ್ಟ್ 74ನೇ ಈ ಕೆಳಗಿನ ಯಾವುದು ಗಂಗಾ ನದಿಯ ದಕ್ಷಿಣದ ಉಪನದಿ ಎಲ್ಲ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯ ಸೋನ ಗಾಗ್ರ ಕನ್ನ ದಾಮೋದರ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಗಾಗ್ರ ನೆಕ್ಸ್ಟ್ 75 0.1 ಕಿಲೋಗ್ರಾಮ್ ತೂಕದ ಬುಲೆಟ್ ಅನ್ನು 100 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಾರಿಸಲಾಗುತ್ತದೆ ಬಂದೂಕಿನ ತೂಕ 50 ಕಿಲೋಗ್ರಾಮ್ ಹಿಮ್ಮೆಟ್ಟುಗೆ ವೇಗವು ಡ್ಯಾಶ್ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ ಇದಕ್ಕೆ 75 ಸರಿಯಾದ ಉತ್ತರ ಯಾವುದಂದ್ರೆ 0.2 ಮೀಟರ್ ಪರ್ ಸೆಕೆಂಡ್ ಕೆಳಗಿನವುಗಳಲ್ಲಿ ಸಾತ್ಪುರ್ ಅಂತ ಕೊಟ್ಟಿದ್ದಾರೆ ಸಾತ್ಪುರ್ ಪರ್ವತ ಶ್ರೇಣಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಕೇಳಿದ್ದಾರೆ ಪಂಚಮರ್ಮಿ ಅಮರಕಂಟಕ ಬ್ರಹ್ಮನಗಡ್ ಧೂಪಗಡ್ ಅಥವಾ ಧೂಪಗಡ್ ಅಂತ ಕೂಡ ಕರಿತೀವಿ 76ನೇ ಸರಿಯಾದ ಉತ್ತರ ಯಾವುದಂದ್ರೆ ಧೂಪಗಡ್ ಅಂತ ಬರ್ತದೆ ಈ ಅಮರಕಂಟಕ ವಿಂಧ್ಯ ಪರ್ವತಗಳಲ್ಲಿ ಒಂದು ಎತ್ತರವಾದ ಶಿಖರವಾಗಿದೆ ಯಾವ ಪರ್ವತ ವಿಂಧ್ಯ ಪರ್ವತ
ನೆಕ್ಸ್ಟ್ ಸಮರ್ಥನೆ ಕೊಟ್ಟಿದ್ದಾರೆ ನೋಡ್ರಿ. ಎ ದಕ್ಷಿಣ ಭೂಮಿಯು ಬಸಾಲ್ಟಿಕ್ ಲಾವಾ ಹರಿವಿನಿಂದ ನಿರ್ಮಿಸಲ್ಪಟ್ಟಿದೆ. ಅದರ ತಾರ್ಕಿಕ ಏನಪ್ಪಾ ಅಂದ್ರೆ ದಕ್ಷಿಣದ ಭೂಮಿಯು ಬಿರುಕಿನ ಪ್ರಕಾರದ ಜ್ವಾಲಾಮುಖಿ ಚಟುವಟಿಕೆಯಿಂದ ರೂಪುಗೊಂಡ ಬಸಾಲ್ಟ್ ಬಂಡೆಯ ಪದರದಿಂದ ಆವೃತವಾಗಿರುವ ಪ್ರದೇಶವನ್ನು ಸೂಚಿಸುತ್ತದೆ. ಇಲ್ಲಿ ಸಂಕೇತಗಳು ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಎ ಸಮರ್ಥನೆ ಸರಿ ಮತ್ತು ಅದಕ್ಕೆ ತಾರ್ಕಿಕವಾಗಿ ಎಗೆ ಸರಿಯಾದ ಇದು ಆರು ತಾರ್ಕಿಕವಾಗಿ ಸರಿಯಾದ ವಿವರಣೆ ಆಗಿದೆ ಅಂದ್ರೆ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಮಾನವ ವಿಜ್ಞಾನ ಆಂಥ್ರೋಪಾಲಜಿ ಅಂತ ಕರಿತೀವಿ. ಓಕೆ, ಎಂದರೆ ಮನುಷ್ಯನ ಅಧ್ಯಯನ, ಸಸ್ಯಗಳ ಅಧ್ಯಯನ, ಪಕ್ಷಿಗಳ ಅಧ್ಯಯನ, ಪ್ರಾಣಿಗಳ ಅಧ್ಯಯನ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದ್ರಿ? ಮನುಷ್ಯನ ಅಧ್ಯಯನವಾಗಿದೆ. ಯಾವ ಅಂತರಿಕ್ಷ ಸಂಸ್ಥೆಯು ರಾಕೆಟ್ ಅನ್ನು ಕೊಂಡೊಯ್ದು ವಿಶ್ವದ ಅತಿ ಚಿಕ್ಕ ಉಪಗ್ರಹವನ್ನು ಸ್ಯಾಟಲೈಟ್ ಯಶಸ್ವಿಯಾಗಿ ಉಡಾಯಿಸಿತು ಅಂತ ಕ್ವಶನ್ ಕೇಳಿದಾರ. ಇಸ್ರೋ, CNSA, ಜಾಕ್ಸಾ, ನಾಸಾ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವ್ರಿ? ಜಾಕ್ಸಾ. ಪ್ರಹಾರ ಇದು ಅಂತ ಕೇಳಿದಾರೆ. ಭೂಮಿಯಿಂದ ಭೂಮಿಗೆ ಹಾರುವ ಕ್ಷಿಪಣಿ, ಏರ್ಕ್ರಾಫ್ಟ್ ಕ್ಯಾರಿಯರ್, ಸಬ್ಮೇರಿನ್, ಯುದ್ಧ ಟ್ಯಾಂಕ್ ಅಂತ ಕೇಳಿದ್ದಾರೆ. 80 ಇದು ಏನಪ್ಪಾ ಅಂದ್ರೆ ಭೂಮಿಯಿಂದ ಭೂಮಿಗೆ ಹಾರುವ ಒಂದು ಕ್ಷಿಪಣಿಯಾಗಿದೆ. ಯಾವ್ದ್ರಿ? ಪ್ರಹಾರ. ಕಾರ್ಬನ್ ಡೇಟಿಂಗ್ ಅಥವಾ ಕಾರ್ಬನ್ ಕಾಲಗಣನೆ ಡ್ಯಾಶ್ ಆಗಿದೆ ಅಂತ ಕ್ವಶನ್ ಕೇಳಿದಾರೆ. ವಂಶಾವಳಿಯ ಕಾಲಗಣನೆ ಆಗಿದೆ, ಸಂಚಯ ಕಾಲಗಣನೆ, ಕಾಲಮಾಪನ ಕಾಲಗಣನೆ, ಸಂಬಂಧ ಸೂಚಕ ಕಾಲಗಣನೆಯಾಗಿದೆ. 81 ಏನಪ್ಪಾ ಅಂದ್ರೆ ಕಾಲಮಾಪನ ಕಾಲಗಣನೆ ಆಗಿದೆ. ನೆಕ್ಸ್ಟ್ 82 ನೋಡ್ರಿ. ಅರಾವಳಿಗಳು ಒಂದು ಅವಶೇಷ ಪರ್ವತ ಶ್ರೇಣಿಗಳಾಗಿದ್ದು ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯು 5 ದಲ್ಲಿವೆ. ಇದಕ್ಕೆ ತಾರ್ಕಿಕವಾಗಿ 6 ಎಂದು ಕೊಟ್ಟಿದ್ದಾರೆ ನೋಡ್ರಿ. ಈ ಪರ್ವತಗಳು ಈಶಾನ್ಯದಿಂದ ನೈಋತ್ಯ ಅಕ್ಷಕ್ಕೆ ಆಳವಾಗಿ ಸವಿದು ದೆಹಲಿ ಮತ್ತು ಗುಜರಾತ್ ನಡುವೆ ನಿರಂತರವಲ್ಲದ ರೇಖೆಗಳನ್ನು ರೂಪಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ 82 ಸರಿಯಾದ ಉತ್ತರ ಯಾವುದಂದ್ರೆ ಎ ಸಮರ್ಥನ ಸರಿ ಮತ್ತು ಆರ್ಕೆ ಸರಿಯಾದ ವಿವರಣೆಯಾಗಿದೆ ಅಂದ್ರೆ ಬಿ ಆನ್ಸರ್ ಇಸ್ ರೈಟ್. ಭಾರತದಿಂದ ಪ್ರಾಚೀನ ಶಿಲಾಯ ಪ್ರಾಥಮಿಕ ಪ್ರದೇಶವನ್ನು ಡ್ಯಾಶ್ ನಲ್ಲಿ ಉತ್ತಮವಾಗಿ ಪ್ರತಿನಿಧಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇರಾಮ್ಗಾಮ್, ನವಡತೋಲಿಯ, ಅಟ್ಟಿರಪಕ್ಕಂ, ಭೀಮ್ಬೆಟ್ಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಂದ್ರೆ ಅದು ಭೀಮ್ಬೆಟ್ಕ ಎಂಬಲ್ಲಿ. ಥೈಲ್ಯಾಂಡ್ ವ್ಯಾಪಾರ ನಡೆಸುವವರು ಯಾರು ಅಂತ ಕೇಳಿದಾರೆ? ಪಶ್ಚಿಮ ಕಿನ್ಯಾದಲ್ಲೂ, ನೀಲಗಿರಿಯ ತೋಡರು, ಸೈಬೇರಿಯಾದ ಚುಕ್ವೇಸ್, ಕಲಹರಿಯ ಭೂಷಣ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೀಲಗಿರಿಯ ತೋಡರು ಇವ್ರು ಮಾತ್ರ ಆಡಲ್ರಿ, ಸುಮ್ಮನೆ ಒಂದು ಏನ್ ಮಾಡ್ತಾರ ಅಲ್ಲಿ ಒಂದು ತಮಿಳ್ನಾಡದಾಗ ಒಂದು ಬರ್ತಾರೆ ಬುಡಕಟ್ಟು ಜನಾಂಗ ತೋಡರು ಅಂತ ಕೊಡ್ತಾರ. ಅವ್ರು ಏನ್ ಮಾಡ್ತಾರೆ? ಸೈಲೆಂಟ್ ವ್ಯಾಪಾರ ಮಾಡ್ತಾರ, ಅಂದ್ರೆ ಬೆಣ್ಣೆಗಳನ್ನು ಕೊಳ್ಳೋದು ಮಾರುವುದು ಮಾಡ್ತಾರೆ. ನೆಕ್ಸ್ಟ್ 85 ನೋಡ್ರಿ. ಭಾರತದಲ್ಲಿ ಸಾರ್ವಜನಿಕ ಕೀ ಮೂಲಭೂತ ಸೌಕರ್ಯಗಳನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಅಂತ ಕ್ವಶನ್ ಕೇಳಿದಾರೆ. ಆಹಾರ ಭದ್ರತಾ ಮೂಲಭೂತ ಸೌಕರ್ಯಗಳು, ಆರೋಗ್ಯ ಸೇವೆ ಮತ್ತು ಶಿಕ್ಷಣ ಮೂಲಭೂತ ಸೌಕರ್ಯಗಳು, ಟೆಲಿಕಮ್ಯುನಿಕೇಶನ್ ಮತ್ತು ಸಾರಿಗೆ ಮೂಲಭೂತ ಸೌಕರ್ಯಗಳು, ಡಿಜಿಟಲ್ ಭದ್ರತಾ ಮೂಲಭೂತ ಸೌಕರ್ಯಗಳು ಅಂತ ಕೊಟ್ಟಿದ್ದಾರೆ. ಈ ಸರಿಯಾದ ಉತ್ತರ ಯಾವುದಂದ್ರೆ ಡಿಜಿಟಲ್ ಡಿ ಆನ್ಸರ್ ಇದು ರೈಟ್ ಆಗಿದೆ ನೋಡ್ರಿ. ಒಂದು ಗಾಜಿನ ಪಾತ್ರೆಯಲ್ಲಿ ಇಟ್ಟಿರುವ ನಿಂಬೆಹಣ್ಣಿನ ಗಾತ್ರವು ಅದರ ನೈಜ ಗಾತ್ರಕ್ಕಿಂತ ದೊಡ್ಡದಾಗಿ ಕಾಣುತ್ತದೆ, ಇದಕ್ಕೆ ಕಾರಣ ಏನು ಅಂತ ಕ್ವಶನ್ ಕೇಳಿದಾರೆ ನೋಡ್ರಿ. ಬೆಳಕಿನ ಚದುರುವಿಕೆ, ಬೆಳಕಿನ ವಕ್ರೀಕರಣ, ಬೆಳಕಿನ ಧ್ರುವೀಕರಣ, ಬೆಳಕಿನ ಪ್ರತಿಫಲನ. ಅದು ಡಬಲ್ ಪ್ಯಾಂಟ್ ಅಂದ್ರೆ ಅದಕ್ಕೆಂದು ಬೆಳಕಿನ ವಕ್ರೀಕರಣ ಅಂತೀವ್ರಿ. ಒಂದು ವೇಳೆ 5, 3, 2, 6, 9, 7, 1, 8 ಅನ್ನು ಸಂಖ್ಯೆಯಲ್ಲಿರುವ ಅಂಕಿಗಳನ್ನು ಏಕೀಕ್ರಮದಲ್ಲಿ ಬರೆದರೆ ಎಷ್ಟು ಸಂಖ್ಯೆಗಳ ಸ್ಥಾನದಲ್ಲಿ ಬದಲಾವಣೆ ಉಂಟಾಗುವುದಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. 1, 2, 3 ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದ್ರಿ? ಯಾವುದು ಅಲ್ಲ. ವರ್ಣತಂತುವಿನಲ್ಲಿ ಅನೌಂಶಿಕ ಧಾತುವಿನ ನಿರ್ದಿಷ್ಟ ಸ್ಥಾನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಅಲ್ಲಿ ಇಲ್ಲ, ಲೋಕಸ್, ಶಿಷ್ಟಾನ್, ಕೋಡಾನ್ ಅಂತ ಕೊಟ್ಟಿದ್ದಾರೆ. ಈಗ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಲೋಕಸ್. ಬಿಲ್ಲು ಮತ್ತು ಬಾಣದ ಆವಿಷ್ಕಾರವು ಡ್ಯಾಶ್ಗೆ ಕಾರಣವಾಗಿದೆ. ಮಧ್ಯ ಪ್ರಾಚೀನಯುಗ, ಮಧ್ಯ ಶಿಲಾಯುಗ, ಮೇಲಿನ ಪ್ರಾಚೀನ ಶಿಲಾಯುಗ, ನವ ಶಿಲಾಯುಗ. 83 ಸರಿಯಾದ ಉತ್ತರ ಯಾವುದ್ರಿ? ಮೇಲಿನ ಪ್ರಾಚೀನ ಶಿಲಾಯುಗ. ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಯಾವ ಕಂಪನಿಯು ಅಭಿವೃದ್ಧಿಪಡಿಸಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾಪಲ್, ಮೈಕ್ರೋಸಾಫ್ಟ್, ಸ್ಯಾಮ್ಸಂಗ್, IBM ಅಂತ ಕೊಟ್ಟಿದ್ದಾರೆ. ಈ ಸರಿಯಾದ ಉತ್ತರ ಯಾವ್ದು ನೋಡ್ರಿ? ಯಾಪಲ್ ಕಂಪನಿ. ಕ್ಯಾಲ್ಸಿಯಂ ಇರುವಿಕೆಗೆ ಅಗತ್ಯವಾದ ವಿಟಮಿನ್ ಯಾವ್ದು ಕೇಳಿದಾರೆ? ವಿಟಮಿನ್ ಬಿ, ವಿಟಮಿನ್ ಡಿ, ವಿಟಮಿನ್ ಕೆ, ವಿಟಮಿನ್ ಸಿ ಅಂತ ಕೊಟ್ಟಿದ್ದಾರೆ. ಈ ಸರಿಯಾದ ಉತ್ತರ ಯಾವ್ದ್ರಿ? ವಿಟಮಿನ್ ಬಿ ಆಗಿದೆ. 91 ಕ್ಯಾಲ್ಸಿಯಂ ಇರುವಿಕೆಗೆ ಅಗತ್ಯವಾದ ವಿಟಮಿನ್ ಇದು ನೋಡ್ರಿ, ವಿಟಮಿನ್ ಬಿ, ಇದು ರೈಟ್ ಆಗಿದೆ. ಕ್ಯಾಲ್ಸಿಯಂ ಇರುವಿಕೆ ಅಗತ್ಯದ ವಿಟಮಿನ್ ಯಾವುದಂದ್ರೆ ಬಿ ಅಂತ ವಿಟಮಿನ್ ಡಿ ಆಗಿದೆ. ಓಕೆ, ಸಿಂಧು ಕಣಿವೆ ನಾಗರಿಕತೆಯನ್ನು ಡ್ಯಾಶ್ ಅಡಿಯಲ್ಲಿ ಸೇರಿಸಬಹುದು ಅಂತ ಕೇಳಿದ್ರೆ ಕಂಚಿನಯುಗ ಸಂಸ್ಕೃತಿ, ಬೃಹತ್ ಶಿಲೆಯ ಸಂಸ್ಕೃತಿ, ಮಧ್ಯಶಿಲಾಯ ಸಂಸ್ಕೃತಿ, ನವಶಿಲಾಯ ಸಂಸ್ಕೃತಿ. ಸರಿಯಾದ ಉತ್ತರ ಯಾವುದಂದ್ರೆ ಕಂಚಿನ ಯುಗದ ಸಂಸ್ಕೃತಿಯಾಗಿದೆ. ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ವ್ಯಕ್ತಿತ್ವದ ಬಿಕ್ಕಟ್ಟು ಎಂದು ಕೆಳಗಿನ ಯಾವ ಇತಿಹಾಸಕಾರರು ಹೇಳಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಇರ್ಫಾನ್ ಹಬೀಬ್, ಜಾದುನಾಥ್ ಸರ್ಕಾರ್, TPG ಸ್ಪಿಯರ್, ಬಿಪಿನ್ ಚಂದ್ರ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಂದ್ರೆ ಜಾದುನಾಥ್ ಸರ್ಕಾರ ಅವರು ಹೇಳ್ತಾರೆ. ಸಿಖ್ಖರಲ್ಲಿ
ಸಿಖ್ಖರಲ್ಲಿ ಖಾಲಾದ ಸಹೋದರತ್ವವನ್ನು ಸ್ಥಾಪಿಸಿದವರು ಮತ್ತು ಅವರನ್ನು ಮಿಲಿಟರಿ ಸಂಘಟನೆಗೆ ಪರಿವರ್ತಿಸಿದವರು ಯಾರು ಅಂತ ಕ್ವಶನ್ ಕೇಳಿದಾರ? ಗುರು ಗೋವಿಂದ ಸಿಂಗ, ಗುರು ಹರಗೋವಿಂದ, ಗುರು ನಾನಕ, ಗುರು ಅರ್ಜುನ ದೇವ ಅಂತ ಬರ್ತಾರೆ. ಅರೆ ಉತ್ತರ ಯಾವಪ್ಪ ಅಂದ್ರ ಗುರು ಗೋವಿಂದ ಸಿಂಗ. 1746ರಲ್ಲಿ ಸೈಂಟ್ ತೋಮ್ನಲ್ಲಿ ಡುಪ್ಲೆಕ್ಸ್ ನಡಿಯಲ್ಲಿ ಫ್ರೆಂಚ್ ಯಾರನ್ನು ಸೋಲಿಸಿದರು ಅಂತ ಕ್ವಶನ್ ಕೇಳಿದಾರ? ಹೈದರಾಬಾದ್ ನಿಜಾಮ, ಮೈಸೂರಿನ ಹೈದರಾಲಿ, ಮರಾಠರ ಬಾಲಾಜಿ ರಾಜರು, ಕರ್ನಾಟಕದ ನವಾಬ್ ಅಡ್ಡಿ. ಆನ್ಸರ್ ಇದು ರೈಟ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವಾಗ ದಿವಾನಿ ಹಕ್ಕು ಅಥವಾ ಅಂದ್ರೆ ಆದಾಯ ಸಂಗ್ರಹಿಸುವ ಹಕ್ಕುಗಳು ಬಂಗಾಳ, ಬಿಹಾರ್ ಮತ್ತು ಒಡಿಸ್ಸಾದಲ್ಲಿ ದೊರೆಯಿತು ಅಂತ ಕೇಳಿದಾರ? 1765, 1765, 1769, 1764. ಸರಿ ಉತ್ತರ ಯಾವ್ದ್ರಿ? 1765. ಈ ಕೆಳಗಿನ ಯಾವ ಬ್ರಿಟಿಷ್ ವಿದ್ವಾಂಸರು 1784ರಲ್ಲಿ ಬಂಗಾಳದಲ್ಲಿ ಏಷ್ಯಾಟಿಕ್ ಸೊಸೈಟಿಯ ಸ್ಥಾಪನೆ ಕಾರಣರಾಗಿದ್ದಾರೆ ಅಂತ ಕ್ವಶನ್ ಕೇಳಿದಾರ? ವಿಲ್ಕಿನ್ಸ್, ವಿಲಿಯಂ ಜೋನ್ಸ್, ಮಿಡಲ್ಟನ್, ನಥಾಲಿಯಲ್ ಹ್ಯಾಲೆಡ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ವಿಲಿಯಂ ಜೋನ್ಸ್ ಅವರು. ಎ ಸಿ ಬಿ, ಜಿ ಎಚ್, ಜಿ ಐ ಎಚ್, ಕೆ ಎಂ ಎಲ್ಲ ಕೊಟ್ಟಿದ್ದಾರೆ. ಮುಂದಿನ ಕ್ವಶನ್ ಮಾಡಿಕೊಟ್ಟಿದ್ದಾರೆ. ಈ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 98ನೇದು. ಈಗ ಆರ್ ಟಿ ಎಸ್ ಅಂತ ನೆನ್ಕೊಂಡ್ರೆ ಓಕೆ. ಈ ಕೆಳಗಿನ ಶ್ರೇಣಿಯಲ್ಲಿ ಒಂದು ಸಂಖ್ಯಾ ಶ್ರೇಣಿ ನೀಡಲಾಗಿದೆ. ಈ ಶ್ರೇಣಿಯಲ್ಲಿ ಕೇವಲ ಒಂದು ಸಂಖ್ಯೆ ತಪ್ಪಾಗಿದ್ದರೆ ತಪ್ಪಾಗಿರೋ ಸಂಖ್ಯೆಯನ್ನು ಗುರುತಿಸಿರಿ. 87, 54, 28, 13, 5, 2, 2 ಅಂತ ಕೊಟ್ಟಿದ್ದಾರೆ. 99 ಸರಿಯಾದ ಉತ್ತರ ಯಾವುದಂದ್ರೆ 54. ಎ ರಕ್ತ ಪ್ರಕಾರದ ಪುರುಷನು ಎ ಬಿ ರಕ್ತ ಪ್ರಕಾರ ಮಹಿಳೆಯನ್ನು ಮದುವೆಯಾಗುತ್ತಾನೆ. ಅವರು ಮಕ್ಕಳು ಹೊಂದಬಹುದಾದ ವಿವಿಧ ರಕ್ತ ಪ್ರಕಾರಗಳು ಯಾವುವು ಅಂತ ಕ್ವಶನ್ ಕೇಳಿದಾರ? ಇದು 100 ಸರಿಯಾದ ಉತ್ತರ ಯಾವುದಂದ್ರೆ ಎ ಬಿ ಮತ್ತು ಎ ಬಿ. ಸಿ ಆನ್ಸರ್ ರೈಟ್. ಇದು ಜೆ ಕೆ ಪಾರ್ಟ್ 2. ಏನಪ್ಪಾ ಅಂದ್ರೆ ಕೀ ಆನ್ಸರ್ ಆಗಿದ್ದು. ಕ್ಲಾಸ್ ನೋಡಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.